ಈಗ ನೋಡ್ರಿ ನಾ ಪಂಚ ಕಜ್ಜಾಯ ಸಾರು ಮಾಡಕತ್ತೀನಿ ನಾ ತಗೊಂಡಿರೋದು ಅಳತಿಯಲ್ಲಿ ಒಂದು ಪ್ಲೇಟ್ ಆಗೈತೆ ನೋಡಿ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು ಗಣೇಶ ಹಬ್ಬ ಹತ್ರ ಬಂತಲ್ರಿ ಹಾಗಾಗಿ ನಾನು ಇವತ್ತು ಪಂಚ ಕಜ್ಜಾಯ ಮಾಡಿ ತೋರಿಸ್ತೀನಿ ಪಂಚ ಕಜ್ಜಾಯ ಮಾಡಕ್ಕೆ ಏನೇನು ಬೇಕು ನೋಡ್ಕೊಂಡು ಬರೋಣ ಬರ್ರಿ ಅದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳಬೇಕಿತ್ತು ನಿಮಗೆ ನಾನು ಉತ್ತರ ಕರ್ನಾಟಕ ಲಾಗ್ ಒಳಗ ಶಿರಿ ವಿಡಿಯೋ ಹಾಕಿದ್ದೆರಿ ತುಂಬಾ ಜನ ಇಷ್ಟಪಟ್ಟಿದ್ರಿ ಮತ್ತೆ ಹೊಸ ಸೀರೆ ಬಂದ್ರೆ ನೀವು ಅಪ್ಲೋಡ್ ಮಾಡ್ರಿ ಅಂತ ಹೇಳಿದ್ರಿ ಹಾಗಾಗಿ ನಾನು ಅದೇ ವಿಡಿಯೋ ಏನು ಮತ್ತೆ ಮಾಡೋದು ಅಂತ ಮಾಡ್ತಾ ಇಲ್ಲ ನಾನು ನಿಮಗೆ ಇಲ್ಲಿ ಇನ್ಫಾರ್ಮ್ ಮಾಡಕತ್ತೀನಿ ಕಸೂತಿ ಸೀರೆ ಲೈನಿಂಗ್ ಸೀರೆ ಸ್ಟಾರ್ ಸೀರೆ ಎಲ್ಲ ಬಂದಿದವ್ರಿ ನಿಮಗೆ ಯಾವ್ದು ಬೇಕು ನೋಡಿ ನೀವು ತಗೋಬಹುದು ರೀ ನಂಬರ್ ಕೊಡ್ತೀನಿ ನಾನು ಇಲ್ಲಿ ನೀವು ಕಾಲ್ ಮಾಡಬಹುದು ರೀ ಈಗ ಪಂಚಕಜ್ಜಾಯ ಮಾಡಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬರ್ರಿ ಪಂಚಕಜ್ಜಾಯ ಮಾಡಕ್ಕೆ ನಾನು ಕಡಲೆಬೇಳೆ ತಗೊಂಡಿನಿ ಅರ್ಧ ಕಪ್ ಕಡಲೆಬೇಳೆ ತಗೊಂಡಿನಿ ಅರ್ಧ ಕಪ್ ಬೆಲ್ಲ ತಗೊಂಡಿನಿ ಒಂದು ಸ್ವಲ್ಪ ಎಳ್ಳು ತಗೊಂಡಿನಿ ನಾನು ಇಲ್ಲಿ ಕರಿ ಎಳ್ಳು ತಗೊಂಡಿನಿ ನೀವು ಬೇಕಾದ್ರೆ ಬಿಳಿ ಎಳ್ಳು ಹಾಕೋಬಹುದು ರೀ ಸ್ವಲ್ಪ ಹಸಿ ಕೊಬ್ಬರಿ ತುರಿ ತಗೊಂಡಿನಿ ರೀ ಸ್ವಲ್ಪ ತುಪ್ಪ ತಗೊಂಡಿನಿ ರೀ ಪಂಚಕಜ್ಜಾಯ ಮಾಡಕ್ಕೆ ಏನೇನು ಬೇಕಂತ ನೋಡಿದ್ರಲ್ರಿ ಈಗ ಪಂಚಕಜ್ಜಾಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಈಗ ನೋಡ್ರಿ ನಾನು ಕಡಲೆಬೇಳೆ ಹುರಿಯಕ್ಕೆ ಒಂದು ಪಾತ್ರೆ ಇಟ್ಕೋತೇನೆ ರೀ ನಾನು ಅರ್ಧ ಕಪ್ ಕಡಲೆಬೇಳೆ ತಗೊಂಡಿದ್ದೆನಲ್ರಿ ಅವು ಹಾಕೋತೀನಿ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋರಿಗೆ ಹುರ್ಕೋಬೇಕು ಈ ಕಡಲೆಬೇಳೆ ಹುರ್ಕೋಬೇಕು ರೀ ಕೆಂಪಾಗಂಗ ನೋಡ್ರಿ ಈ ರೀತಿ ಹುರ್ಕೋಬೇಕು ರೀ ನೋಡಿ ಕಲರ್ ಚೇಂಜ್ ಆಗಕತ್ತಾವು ಹುರಿಬೇಕಾದ್ರೆ ಗೊತ್ತಾಗ್ತೈತೆ ರೀ ನಿಮ್ಗೆ ಕಲರ್ ಚೇಂಜ್ ಆಗಿರೋದು ಮತ್ತು ಪೂರ ಹೊತ್ತಿಸ್ಬೇಡ್ರಿ ಸ್ವಲ್ಪ ಹುರ್ಕೋರಿ ಸಾಕು ಬ್ರೌನ್ ಕಲರ್ ಬರೋವರೆಗೆ ಹುರ್ಕೊಡ್ರಿ ಸಾಕು ಈಗ ನೋಡ್ರಿ ಇವು ಹುರಿದಾವು ನಾ ಒಂದು ಕಪ್ಪಲ್ಲಿ ಎತ್ತಿಟ್ಕೋತೇನೆ ರೀ ಈಗ ನೋಡ್ರಿ ಕಡಲೆಬೇಳೆ ಹುರಿದಾವು ನಾ ತಕ್ಕೋತೀನಿ ನೋಡ್ರಿ ಈಗ ನೋಡ್ರಿ ನಾ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿನಿ ಈಗ ಇದೇ ಪಾತ್ರೆಗ ಎಳ್ಳು ಹುರ್ಕೊಳ್ಳೋಣ ರೀ ನಾ ಎಳ್ಳು ತೊಗೊಂಡಿದ್ನಲ್ಲ ರೀ ಎಳ್ಳು ಹಾಕಿ ಹುರ್ಕೋತೀನಿ ರೀ ನಾ ಸ್ವಲ್ಪ ಪ್ರಮಾಣದಲ್ಲೇ ಮಾಡಿ ತೋರ್ಸಾಕತ್ತೀನಿ ರೀ ನೀವು ಜಾಸ್ತಿ ಬೇಕಂದ್ರೆ ಮಾಡ್ಕೋಬೋದು ರೀ ನಾನು ನೈವೇದ್ಯಕ್ಕಂತ ಹೇಳಿ ಸ್ವಲ್ಪ ಮಾಡಿ ತೋರ್ಸಾಕತ್ತೀನಿ ರೀ ಈಗ ನೋಡ್ರಿ ಇವು ಹುರಿದು ರೀ ಇವು ಸಿಡಿತಾವ ನೋಡ್ರಿ ಎಳ್ಳು ಹೆಂಗೆ ಈಗ ನೋಡ್ರಿ ಈ ಹುರಿದಾವು ನಾವು ಇದು ಅದ್ರಾಗೆ ಹಾಕೋತೀನಿ ರೀ ಎಳ್ಳು ಈಗ ಇವು ಎಳ್ಳು ಹುರಿದಾವ ರೀ ನಾ ಕಡಲೆ ಬೇಳೆನ ಹಾಕೊಂಡಿದ್ನಲ್ಲ ರೀ ಅದೇ ಪಾತ್ರೆಗೆ ಹಾಕೋತೀನಿ ನೋಡ್ರಿ ಈಗ ನೋಡ್ರಿ ಅದೇ ಪಾತ್ರೆಗೆ ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದಲ್ಲ ರೀ ಅದು ಹಾಕೋತೀನಿ ರೀ ಇದನ್ನು ಸ್ವಲ್ಪ ಹುರ್ಕೋಬೇಕು ರೀ ಇದು ಸ್ವಲ್ಪ ಹಸಿ ವಾಸನೆ ಹೋಗಂಗೆ ಹುರಿಬೇಕು ರೀ ಈಗ ನೋಡ್ರಿ ಹಿಂಗೆ ಚಲೋ ಹೊತ್ತಿನಾಗೆ ಹುರ್ಕೋಬೇಕು ರೀ ಇದು ಇದು ಸ್ವಲ್ಪ ಹಸಿ ಕೊಬ್ಬರಿ ಒಣ ಕೊಬ್ಬರಿ ಆಗುತ್ತೆ ಹುರ್ಕೋಬೇಕು ರೀ ಈಗ ನಾವು ಹುರ್ಕೊಂಡಾಗ ಡ್ರೈ ಆಗುತ್ತಲ್ಲ ರೀ ಹಿಂಗೆ ಡ್ರೈ ಆಗಂಗೆ ಹುರ್ಕೋಬೇಕು ರೀ ಅಂದ್ರೆ ಇಲ್ಲ ಹಸಿ ಹಸಿ ಇತ್ತಂದ್ರೆ ಚಲೋ ಇರಲ್ಲ ರೀ ಹಾಗಾಗಿ ನಾನು ಹಸಿ ಕೊಬ್ಬರಿ ಹುರ್ಕೊಳಕತ್ತೀನಿ ರೀ ಹಿಂಗೆ ಹುರಿದು ಹಾಕ್ಬೇಕು ರೀ ಇದು ಹಸಿದೇ ಹಾಕಬಾರ್ದು ರೀ ಈಗ ನೋಡಿರಿ ಹೆಂಗಾಗತ್ತೆ ಡ್ರೈ ಡ್ರೈ ಆಗುತ್ತಲ್ಲ ರೀ ಹಿಂಗೆ ಡ್ರೈ ಆಗೋವರೆಗೆ ಹುರ್ಕೋಬೇಕು ರೀ ಈಗ ಇದು ಹುರಿದೈತೆ ರೀ ನಾನು ಅಷ್ಟು ಆಫ್ ಮಾಡಿ ಇದು ಇಲ್ಲೇ ಬಿಡ್ತೀನಿ ರೀ ಈಗ ಇನ್ನು ಹುರ್ಕೊಂಡಿದ್ನಲ್ಲ ರೀ ಕಡಲೆ ಬೇಳೆ ಎಲ್ಲ ಅದು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡ್ರಿ ಅರ್ಧ ಕಪ್ ಬೆಲ್ಲ ತೊಗೊಂಡಿದ್ದಲ್ಲ ರೀ ಅದು ಹಾಕೋತೀನಿ ಈಗ ಇದು ತರಿ ತರಿಯಾಗಿ ರುಬ್ಕೋಬೇಕು ರೀ ನೋಡ್ರಿ ಹಿಂಗೆ ರುಬ್ಕೋಬೇಕು ರೀ ತರಿ ತರಿಯಾಗಿ ಈಗ ನಾ ಕೊಬ್ಬರಿ ಹುರ್ಕೊಂಡು ಸ್ಟೋವ್ ಆಫ್ ಮಾಡಿದ್ನಲ್ಲ ರೀ ಈಗ ಆ ಕೊಬ್ಬರಿಯಾಗ ಇನ್ನು ಕಡಲೆಬೇಳೆ ಎಳ್ಳು ಬೆಲ್ಲ ಏನು ರುಬ್ಬಿದ್ನಲ್ಲ ರೀ ಅತ್ತಂದು ಹಾಕೋತೀನಿ ನೋಡ್ರಿ ಸ್ಟೋವ್ ಆಫ್ ಮಾಡಿನಿ ರೀ ನಾನು ಈಗ ಅದ್ರ ಜೊತೆ ಮಿಕ್ಸ್ ಮಾಡ್ಕೋತೀನಿ ಗಣಪತಿ ಹಬ್ಬಕ್ಕೆ ನೈವೇದ್ಯಕ್ಕೆ ಪಂಚಕಜ್ಜಾಯ ಅಂತ ಮಾಡ್ತಾರೆ ರೀ ಹಾಗಾಗಿ ನಾನು ನಿಮಗೆ ಮಾಡಿ ತೋರ್ಸಾಕತ್ತೀನಿ ನಾ ಹಿಂದೂ ಒಂದ್ಸತಿ ಮಾಡಿ ತೋರಿಸಿದ್ದೆ ಈಗೂ ಮತ್ತೆ ಮಾಡಾಕತ್ತೀನಿ ರೀ ಹಬ್ಬ ಬಂತಂತೇಳಿ ಈಗ ನೀವು ಹಬ್ಬಕ್ಕೆ ಬೇಕಾದ್ರೆ ಮಾಡ್ಕೋಬೋದು ರೀ ಈಗ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ರೀ ನಾ ನೀವು ಇದಕ್ಕೆ ಡ್ರೈ ಫ್ರೂಟ್ಸು ಹಾಕೋಬೋದು ಏಲಕ್ಕಿ ಪೌಡ್ರ್ ಹಾಕೋಬೋದು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿ ಹಂಗೆ ಮಾಡ್ಕೋಬೋದು ರೀ ನನಗೇನೂ ಹಾಕಿಲ್ಲ ರೀ ಸಿಂಪಲಾಗಿ ಮಾಡಾಕತ್ತೀನಿ ರೀ ನೀವು ಗಣಪತಿ ಹಬ್ಬಕ್ಕೆ ನೈವೇದ್ಯ ಮಾಡ್ಬೋದು ದಿನ 5 ದಿನ ನಾವು ಗಣೇಶ ಕೂಡಿಸ್ತೀವಿ ಅಂದ್ರೆ ದಿನ ಒಂದೊಂಥರ ನೈವೇದ್ಯ ಮಾಡ್ಬೋದು ರೀ ಒಬ್ಬೊಬ್ಬರ ಮನ್ಯಾಗ ಒಂದೊಂದು ಥರ ಪದ್ಧತಿ ಇರ್ತೈತೆ ರೀ ಒಬ್ಬರು 5 ದಿನ ಇರ್ತಾರೆ ಅವ್ರು 3 ದಿನ ಇರ್ತಾರೆ ಅವ್ರು ಒಂದೇ ದಿನ ಇರ್ತಾರೆ ಅವ್ರವ್ರ ಮನ್ಯಾಗ ಹೆಂಗೆ ಹೆಂಗೆ ಪದ್ಧತಿ ಇರ್ತೈತೆ ನೋಡಿ ಹಂಗೆ ಮಾಡ್ಕೋಬೋದು ರೀ ನೀವು ಅದಕ್ಕೆ ನಿಮ್ಗೆ ನಾನು ನೈವೇದ್ಯಕ್ಕೆ ದಿನ ಒಂದೊಂಥರ ನೈವೇದ್ಯಕ್ಕೆ ಬೇಕಲ್ಲ ಅಂತ ಹೇಳಿ ಮಾಡಿ ತೋರ್ಸಾಕತ್ತೀನಿ ರೀ ನಾ ಪಂಚಕಜ್ಜಾಯ ಮಾಡೀನಿ ನೀವು ನೈವೇದ್ಯಕ್ಕೆ ಈ ಥರ ಮಾಡಿ ಗಣಪತಿಗೆ ನೈವೇದ್ಯ ಮಾಡ್ಬೋದು ರೀ ಈಗ ನೋಡ್ರಿ ಪಂಚಕಜ್ಜಾಯ ರೆಡಿ ಆಯಿತು
ದೇವರ ನೈವೇದ್ಯಕ್ಕೆ ಈ ಸಲ ಹೆಂಗಿದ್ರು ಕರೋನಾ ಸಲುವಾಗಿ ಎಲ್ಲರೂ ಮನೆಯಲ್ಲಿ ಹಬ್ಬ ಸರಳವಾಗಿ ಆಚರಿಸಬೇಕು ಅಂತ ಇದೆ ಅಲ್ರೆ ಹಿಂಗಾಗಿ ಸರಳವಾಗಿ ಮನೆಗೆ ಆಚರಿಸ್ರಿ ನೀವು ನಿಮಗೆ ಏನೇ ನೈವೇದ್ಯಕ್ಕೆ ಬೇಕು ನೋಡಿ ಆ ತರ ಅಡಿಗೆಗಳು ಮಾಡ್ಕೊಂಡು ಗಣಪತಿಗೂ ನೈವೇದ್ಯ ಮಾಡ್ರಿ ನೀವು ಊಟ ಮಾಡ್ರಿ ಇದೆ ರೀತಿ ಎಲ್ಲ ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಂಡು ಗಣಪತಿ ಹಬ್ಬಕ್ಕೆ ನೈವೇದ್ಯನು ಮಾಡ್ರಿ ನೀವು ಊಟ ಮಾಡ್ರಿ ನಿಮಗೆ ಅಡ್ವಾನ್ಸ್ ಆಗಿ ನಾನು ಹೇಳ್ತಾ ಇದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈಗ ನೋಡ್ರಿ ನಾ ಪಂಚ ಕಜ್ಜಾಯ ಸರ್ವ್ ಮಾಡಕತ್ತೀನಿ ನಾ ತಗೊಂಡಿರೋ ದಾಳತಿಯಲ್ಲಿ ಒಂದು ಪ್ಲೇಟ್ ಆಗೈತೆ ನೋಡಿ ನೀವು ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬಹುದು ರೀ ನಾನು ಒಂದು ಅರ್ಧ ಕಪ್ ಕಡಲೆ ಬೆಳೆದ ಮಾಡಿ ತೋರಿಸ್ತೀನಿ ರೀ ಈ ರೀತಿ ಗಣಪತಿ ಹಬ್ಬಕ್ಕೆ ನೀವು ಪಂಚಕಜ್ಜಾಯ ಮಾಡಿ ನೈವೇದ್ಯ ಮಾಡಬಹುದು ರೀ ನೋಡಿದ್ರಿ ಎಲ್ಲರೂ ವೀಕ್ಷಕರೇ ಪಂಚಕಜ್ಜಾಯ ಮಾಡೋದು ಪಂಚಕಜ್ಜಾಯ ಮಾಡೋ ಪದ್ಧತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಧನ್ಯವಾದಗಳು ಪಂಚಕಜ್ಜಾಯ ಮಾಡ್ತೀನಿ ಪಂಚಕಜ್ಜಾಯಕ್ಕೆ ಬೆಲ್ಲ ಕಾಯಿತುರಿ ಕಡಲೆಬೇಳೆ ಮತ್ತೆ ಅವಲಕ್ಕಿದು ಮಾಡ್ತಾರೆ ಅವಲಕ್ಕಿ ಪಂಚಕಜ್ಜಾಯನು ಮಾಡಬಹುದು ನಾನು ಕಡಲೆಬೇಳೆನ ಮಾಡಿ ತೋರಿಸ್ತೀನಿ ಇವತ್ತು ನಾನು ಕಟ್ ಮಾಡ್ರು ಗೊತ್ತಾಗ್ತೈತ್ರಿ ಹುರಿ ಬೇಕಾದ್ರೆ ಗೊತ್ತಾಗ್ತೈತ್ರಿ ನಿಮ್ಮ ಕಲರ್ ಚೇಂಜ್ ಆಗಿರೋದು ಸಕ್ಕತ್ತಾಗಿದೆ ನಮಸ್ಕಾರ ರೀ ಅಪ್ಪ ಏ ದಿನ ಒಂದು ಏನಾರು ಹೇಳ್ತಿದ್ದಲ್ಲ ಇವತ್ತು ಒಂದು ನೀ ಏನಾರು ಹೇಳ್ಬೇಕಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ಒಂದು ಮೆಸೇಜ್ ಕಳಿಸಿದ್ರು ನಿಮ್ಮ ಮುಂದೆ ಅದನ್ನ ಈಗ ನಾನು ಓದಿ ಹೇಳ್ತೀನಿ ದೊಡ್ಡವ್ರು ಏನು ಹೇಳ್ತಾರೆ ಅಂತಂದ್ರೆ ನಿಮ್ಮೊಳಗಿರುವ ಅದ್ಭುತ ಶಕ್ತಿಯನ್ನು ಹೊರ ತೆಗೆಯುವವರ ಸಂಗಡ ಹೆಚ್ಚು ಹೆಚ್ಚು ಸಮಯ ಕಳೆಯಿರಿ ನಿಮ್ಮನ್ನು ಚಿಂತೆಗೆ ಈಡು ಮಾಡುವವರ ಜೊತೆಗಲ್ಲ ಹಾಗಾಗಿ ಒಳ್ಳೆ ಜನರ ಸಂಗಡ ಇರಿ ಏ ಬಾರಿ ಹೇಳಿದಲ್ಲಪ್ಪ ನಿನ್ನ ಒಂದು ಒಗಟು ಹೇಳಿದ್ದಲ್ಲ ಅದ್ರ ಉತ್ತರ ಹೇಳಿ ಇವತ್ತೊಂದು ಒಗಟು ಹೇಳಿ ನೋಡೋಣ ನಿನ್ನೆ ನಾ ಒಂದು ಒಗಟು ಹೇಳಿದ್ದೆ ರೀ ಚೋಟದ ಹುಡುಗಿಗೆ ಮಾರುದ ಜಡಿ ಅಂತ ಹೇಳಿದ್ದಾರೆ ಎಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಸೂಜಿ ದಾರ ರೀ ಇವತ್ತೊಂದು ಒಗಟು ಹೇಳ್ತೀನಿ ಬರ್ರಿ ಅಂಗೈ ಕೊಟ್ರೆ ಮುಂಗೈನೂ ನುಂಗುತ್ತದೆ ಏನದು ಏ ಈ ಒಗಟೆಲ್ಲ ನಮ್ಗೆ ಅರ್ಥ ಆಗುದಿಲ್ಲ ಬಾಬಾ ಇಲ್ಲಿ ನಿಮ್ ತಂಗಿ ಗಣಪತಿ ಹಬ್ಬ ಬಂತಲ್ಲ ಮಸ್ತಾಗಿ ಪಂಚ ಕಜ್ಜಾಯ ಮಾಡ್ಯಾಳ ತಿನ್ನಕ್ ಹೋಗಂಬ ಅಯ್ಯೋ ತಿನ್ನೋದಿದ್ದೇ ಇರ್ತೈತ್ರಿ ನಮ್ಮ ಸಬ್ಸ್ಕ್ರೈಬರ್ಗೆ ವಿಶ್ ಮಾಡೋಣ ಬರ್ರಿ ರುದ್ರಗೌಡ ಕೋಲೂರ್ ಅವ್ರು ಕಳಿಸಿದ್ರು ಅವ್ರ ಫ್ರೆಂಡ್ ಶರಣು ಅವ್ರಿಗೆ ಹಾಯ್ ಹೇಳಂತ ಹೇಳಿದ್ರು ಹಾಯ್ ಶರಣು ಅವರೇ ಹಂಗ ಗಣಪತಿ ಹಬ್ಬ ಶುಭಾಶಯಗಳು ಹೇಳತ್ ಹೇಳ್ಯಾರ್ರಿ ಶರಣು ಅವ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತನುಶ್ರೀ ಅವ್ರು ನಮಗೆ ಮೆಸೇಜ್ ಕಳಿಸಿದ್ರು ಅವ್ರದೇ ಹುಟ್ಟು ಹಬ್ಬ ಇದೆ ಅಂತೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ತನುಶ್ರೀ ಅವರೇ ನಂದನ್ ಅವ್ರು ಕಳಿಸಿದ್ರು ಧ್ರುವ ಅವ್ರದ್ದು ಮೂರನೇ ವರ್ಷದ ಬರ್ತ್ಡೇ ಇದೆ ಅಂತ ಹೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ಧ್ರುವ ಅವರೇ ರಿಷಿಕಾ ಮಾಲಿ ಪಾಟೀಲ್ ಅವ್ರು ಕಳಿಸಿದ್ರು ಅವ್ರಿಗೊಂದು ಹಾಯ್ ಹೇಳಕ್ ಹೇಳಿದರೆ ಹಾಯ್ ರಿಷಿಕಾ ಅವರೇ ಸುನೀತಾ ಅವ್ರು ಕಳಿಸಿದ್ದಾರೆ ಸಮೀಕ್ಷಾ ದಳವಾಯಿ ಅವರಿಗೊಂದು ಹಾಯ್ ಹೇಳಕ್ ಹೇಳಿದ್ದಾರೆ ಹಾಯ್ ಸಮೀಕ್ಷಾ ಅವರೇ ನಂದಾ ಅವ್ರು ಕಳಿಸಿದ್ದಾರೆ ಹಾಯ್ ಹೇಳಿ ಅಂತ ಹಾಯ್ ನಂದಾ ಅವರೇ ಹನುಮಂತ್ ಅವ್ರು ಕಳಿಸಿದ್ರು ಅವ್ರ ಫ್ರೆಂಡ್ ಮಮತಾ ಅವ್ರ ಬರ್ತ್ಡೇ ಇದೆ ಅಂತ ಹೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ಮಮತಾ ಅವರೇ ದೀಪಿಕಾ ಅವ್ರು ಕಳಿಸಿದ್ರು ಅವ್ರದೇ ಬರ್ತ್ಡೇ ಇದೆ ಅಂತ ಹೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ದೀಪಿಕಾ ಅವರೇ ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದೀರಲ್ಲ ಅವರಿಗೆಲ್ಲರಿಗೂ ಉತ್ತರ ಕರ್ನಾಟಕ ರೆಸಿಪಿಯ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಶರಣಾರ್ಥಿ